ಇವಂತ ಸಮಸ್ಯೆಗಳನ್ನು ಹೇಳಿಕೊಂಡು ಇದರ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ 6030 ಬೆಡ್ಡಿನ ಆಸ್ಪತ್ರೆಗಳನ್ನು ಕಟ್ಟತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಒಂದು ಯೋಜನೆಯನ್ನು ಸಿದ್ಧ ಮಾಡಿದ್ದೇವೆ ಆ ಒಂದು ಆಸ್ಪತ್ರೆಗಳಲ್ಲಿ 24 ಗಂಟೆ ಸೇವೆಯನ್ನು ಸಲ್ಲಿಸತಕ್ಕಂತದಕ್ಕೆ ಇಬ್ಬರು ಡಾಕ್ಟರ್ಗಳು 24 ಗಂಟೆ ಕೆಲಸ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದೇವೆ ನಮ್ಮ ಪಕ್ಷ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿದೆ ಅದಕ್ಕೆ ಅದಕ್ಕೆ ಹೇಳ್ತಾ ಇದೀನಣ್ಣ ಅದಕ್ಕೆ ಹೇಳ್ತಾನೆ ಬರಿ ಎಬ್ಬರು ಹೋಗ್ಲಿಲ್ಲ ಎಬ್ಬರು ಡಾಕ್ಟರ್ ಕತೆ ಅಲ್ಲ ಇಡೀ ರಾಜ್ಯದ ಆಸ್ಪತ್ರೆಗಳು ಈ ಸರ್ಕಾರದಲ್ಲಿ ಇರತಕ್ಕಂತದ್ದು ಆ ದೃಷ್ಟಿಯಿಂದಲೇ 5 ವರ್ಷದ ಸರ್ಕಾರವನ್ನ ಈ ರಾಜ್ಯದಲ್ಲಿ ಜನತಾದಳಕ್ಕೆ ನೀಡಿದರೆ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಡದೇ ಇದ್ದರೆ ಉಚಿತವಾದಂತ ಆರೋಗ್ಯವನ್ನ ಈ ನಾಡಿನ ಪ್ರತಿ ಕುಟುಂಬಕ್ಕೆ ಕೊಡತಕ್ಕಂತ ಕಾರ್ಯಕ್ರಮವನ್ನ ಕೊಡದೇ ಇದ್ದರೆ ಜಾತ್ಯತೀತ ಜನತಳ ಮುಂದೆಂದು ನಿಮ್ಮತ್ರ ಓಟ್ ಕೇಳಲಿಕ್ಕೆ ಬರೋದಿಲ್ಲ ಇದಕ್ಕೋಸ್ಕರಲೇ ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ರೈತರು ಸಾಲ ಮಾಡ್ತಾರೆ ಸಾಲ ತೀರಿಸತಕ್ಕಂತದ್ದು ಏನಿದೆ ಕಳೆದ ಬಾರಿ ನಾನು 25000 ಕೋಟಿ ಸಾಲ ಮನ್ನಾ ಮಾಡಿದ್ರು ಮತ್ತೆ ನೀವು ಸಾಲಗಾರರಾಗ್ತಾ ಇದ್ದೀರಿ ನನ್ನ ರೈತ ಬಂಧುಗಳು ನಮ್ಮ ರೈತರು ಸಾಲಗಾರರಾಗದೇ ಇರತಕ್ಕಂತ ರೀತಿಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ಏನಿಲ್ಲ ಕೂತ್ಕೊಂಡ ಯಾರೇ ಇಲ್ಲ ಕೂತ್ಕೊಳ್ಳಿ ನಾನು ಹೊರಡಬೇಕಲ್ಲ ಈಗ ನನಗೆ ಪ್ರೊಟೆಕ್ಷನ್ ಕೊಡಕ್ಕೆ ಅವರೆಲ್ಲ ಆ ಕಡೆ ಹೋಗಿದ್ದವ್ರು ಕೂತ್ಕೊಳ್ಳಿ ನನಗೆ ನೀವೇ ಪ್ರೊಟೆಕ್ಷನ್ ಅವ್ರ ಪಾಪ ಅವ್ರ ಡ್ಯೂಟಿ ಮಾಡಬೇಕಲ್ಲ ಇಲ್ಲಿ ಪ್ರಶ್ನೆ ನನ್ನ ರೈತರು ಸಾಲ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ